ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ತಾಲೂಕು ಅಧ್ಯಕ್ಷರು ಮಂಜುನಾಥ್ ಬರಗೌಡರು ಮಾನ್ಯ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಯಡಿಯೂರಪ್ಪರವರಿಗೆ ಮನವಿ. ವಿಷಯ ಭೂ ಸುಧಾರಣಾ ಕಾಯ್ದೆ ವಿದ್ಯುತ್ ಖಾಸಗೀಕರಣ ಎಪಿಎಂಸಿ ಕಾನೂನು ತಿದ್ದುಪಡಿ ಕೃಷಿಗೆ ಕಾರ್ಪೊರೇಟ್ ಕಂಪನಿಗಳ ಪ್ರದೇಶದ ವಿರುದ್ಧ ರೈತ ಹೋರಾಟದ ನಿರ್ಣಯ ಇದು ವಿದೇಶಿ ಕಂಪನಿಗಳ ಮತ್ತು ಕಾರ್ಪೊರೇಟ್ ಕಂಪನಿಗಳ ಪ್ರವೇಶಕ್ಕಾಗಿ ಈ ತಿದ್ದುಪಡಿ ಜಾರಿಗೆ ತರಲಾಗಿದೆ ಈ ಕಾಯ್ದೆ ಕೇವಲ ರೈತರ ಉದ್ದಾರಕ್ಕೆ ಅಲ್ಲದೆ ಅಥವಾ ಸಾರ್ವಜನಿಕರ ಹಿತಾಸಕ್ತಿಗೆ ಆಗಲಿ ಅಲ್ಲ ಎಂಬುದನ್ನು ನಿಮ್ಮ ಗಮನಕ್ಕೆ ತರುತ್ತಿದ್ದೇವೆ ಈ ಕಾಯ್ದೆ ಬಂದರೆ ಮತ್ತೆ ನಮ್ಮ ರೈತರು ಹಳೆ ಪದ್ಧತಿ ಚೀತದ ಪದ್ಧತಿಯ ಕಾಯ್ದೆಗೆ ಹೋಗುವ ಸಾಧ್ಯತೆ ಕಾಣಿಸುತ್ತಿದೆ ಅದಕ್ಕೆ ಸರ್ಕಾರ ಈ ಕಾಯ್ದೆ ಕೈಬಿಡಬೇಕು ಅದೇ ರೀತಿ ಎಪಿಎಂಸಿ ಕಾಯ್ದೆ ತಿದ್ದುಪಡಿಗಳು ಈಗಾಗಲೇ ಸುಗ್ರೀವಾಜ್ಞೆಯೊಂದಿಗೆ ಹೊರಬಂದಿದ್ದು ಈ ಸುಗ್ರೀವಾಜ್ಞೆಗೆ ರೈತರಿಂದ ರೈತನ ಮಾರುಕಟ್ಟೆಯನ್ನು ಕೈ ತಪ್ಪಿಸುವಂತ ಒಂದೇ ಉದ್ದೇಶ ಇದಾಗಿದೆ ಹಾಗಾಗಿ ರೈತ ಮಾರುಕಟ್ಟೆಯನ್ನು ಕಳೆದುಕೊಂಡು ನಾಳೆ ಕಂಪನಿಯ ಮುಂದೆ ತಲೆ ಬಗ್ಗಿಸಿ ನಿಲ್ಲುವಂತ ನೀತಿಯನ್ನು ತರಲಾಗಿದೆ ಕಾಯ್ದೆ ಕೈಬಿಡಬೇಕು ಎಂದು ಒತ್ತಾಯ ಅದೇ ರೀತಿ ವಿದ್ಯುತ್ ಕಾಯ್ದೆ 2003 ರಲ್ಲಿ ವಿದ್ಯುತ್ ಕ್ಷೇತ್ರವನ್ನು ಒಡೆತನಕ್ಕೆ ವಹಿಸುವ ನಿರ್ಧಾರ ತೆಗೆದುಕೊಳ್ಳಲಾಯಿತು ಇಂದು ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ವಿದ್ಯುತ್ ಶಕ್ತಿ ಉತ್ಪಾದನೆ ಮತ್ತು ವಿತರಣೆಯನ್ನು ಬಡ ಜನರಿಗೂ ಬೆಳಕು ಸಿಗಲಿ ಎಂದು ಭಾಗ್ಯ ಜ್ಯೋತಿ ಕುಟೀರ ಜ್ಯೋತಿಯಂತಹ ಯೋಜನೆಗಳನ್ನು ಇನ್ನು ಮುಂದೆ ಇರುವುದಿಲ್ಲ ರೈತರ ಪಂಪ್ಸೆಟ್ಗಳಿಗೆ ನೀಡುತ್ತಿರುವ ಉಚಿತ ವಿದ್ಯುತ್ ನಿಲ್ಲುತ್ತದೆ ರೈತರು ಕೃಷಿ ಮಾಡಲು ಕಷ್ಟಗಳನ್ನು ಸೃಷ್ಟಿಸಿ ಒಕ್ಕಲುತನದಿಂದ ಹೊರಹಾಕಿ ಕೃಷಿಯನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ವಹಿಸುವ ವ್ಯವಸ್ಥೆ ಸೃಷ್ಟಿಸುತ್ತಿವೆ ರೈತರು ಸರ್ಕಾರಗಳ ಧೋರಣೆಯನ್ನು ಬಲವಾಗಿ ವಿರೋಧಿಸಬೇಕಿದೆ ಅದೇ ರೀತಿ ಚಿಕ್ಕೋಡಿ ತಾಲೂಕಿನ ಕೃಷ್ಣಾ ನದಿ ನೆರೆ ಸಂತ್ರಸ್ತರಿಗೆ ಇಲ್ಲಿಯವರೆಗೆ ನಿರಾಶ್ರಿತರಿಗೆ ಯಾವುದೇ ಮನೆ ಕಟ್ಟಡ ಹಾಗೂ ಪರಿಹಾರಧನ ಇಲ್ಲಿಯವರೆಗೆ ದೊರಕಿಲ್ಲ ಇದನ್ನು ಶೀಘ್ರವಾಗಿ ಕೊಡಿಸಬೇಕು ಪ್ರವಾಹದಿಂದ ಬೆಳೆಹಾನಿ ಪರಿಹಾರವು ಇನ್ನೂ ಕೆಲವು ರೈತರಿಗೆ ಬಂದಿರುವುದಿಲ್ಲ ಅದನ್ನು ಸಹ ಅದಷ್ಟು ಬೇಗನೆ ಕೊಡಿಸಬೇಕು ಈ ಮೂಲಕ ತಾಲೂಕು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ಮೂಲಕ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ನಮ್ಮ ಒಕ್ಕಲೂರಿನ ಒತ್ತಾಯ ಇರುತ್ತದೆ ಇಲ್ಲವಾದರೆ ಉಗ್ರ ಹೋರಾಟ ಮಾಡಲಾಗುತ್ತದೆ